ರಾಯಬಾಗ್ನಲ್ಲಿ ಕೆಎಲ್ಇ ಆಸ್ಪತ್ರೆಯಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ. ಕೆಎಲ್ಇ ಆಸ್ಪತ್ರೆಯ ಕಾರ್ಯ ನಿಜಕ್ಕೂ ಶ್ಲಾಘನೀಯ. ಅರುಣ್ ಐಹೊಳೆ, ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆಯವರು ಈ ಭಾಗದ ಜನರಿಗೆ ಅನುಕೂಲವಾಗಲು ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಆಯೋಜಿಸಿರುವುದು ಅತ್ಯಂತ ಶ್ಲಾಘನೀಯವಾಗಿದೆ ಎಂದು ಯುವಧುರಿನ ಅರುಣ್ ಐಹೊಳೆ ಹೇಳಿದ್ದಾರೆ. ಅವರು ಮಂಗಳವಾರ ಪಟ್ಟಣದ ಕೆಎಲ್ಇ ಮಲಗವಡ ಪಾಟೀಲ್ ಕಾಲೇಜಿನಲ್ಲಿ ಬೆಳಗಾವಿಯ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರ ಮತ್ತು ಜವಾಹರಲಾಲ್ ನೆಹರು ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಅಮಿತ್ ಕೋರೆ ಅಭಿಮಾನ ಬಳಗದಿಂದ ಹಮ್ಮಿಕೊಂಡಿದ್ದ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಉದ್ಘಾಟಿಸಿ ಮಾತನಾಡುತ್ತಿದ್ದರು. ಕೆಎಲ್ಇ ಆಸ್ಪತ್ರೆ ಈ ಭಾಗದ ಜನರ ಆಶಾಕಿರಣವಾಗಿದೆ. ಇಲ್ಲಿ ಎಲ್ಲ ರೀತಿ ಚಿಕಿತ್ಸೆ ದೊರಕುವುದರಿಂದ ಬಡವರು ಮತ್ತು ರೈತರು ದೊಡ್ಡ ಪಟ್ಟಣಗಳಿಗೆ ಹೋಗುವುದು ತಪ್ಪಿದೆ. ಇಂದು ಇಡೀ ಕೆಎಲ್ಇ ಆಸ್ಪತ್ರೆ ತಜ್ಞ ವೈದ್ಯರು ಉಚಿತವಾಗಿ ಚಿಕಿತ್ಸೆ ನೀಡಲು ಪಟ್ಟಣಕ್ಕೆ ಆಗಮಿಸುವುದರಿಂದ ಇದರ ಸದುಪಯೋಗವನ್ನು ಪ್ರತಿಯೊಬ್ಬರು ಪಡೆದುಕೊಳ್ಳಬೇಕೆಂದರು. ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೇನೆ. ಈ ಒಂದು ಬೃಹತ್ತವಾದ ಉದ್ಯೋಗ ಇದ ಆರೋಗ್ಯ ಮೇಳದಲ್ಲಿ ತಾವೆಲ್ಲರೂ ಬಂದಿದ್ದೀರಿ. ಇದನ್ನೆಲ್ಲರೂ ಉಪಯೋಗ ತಗೋಬೇಕಾಗೈತಿ. ಯಾಕಂದ್ರೆ ಭಾಳ ಈ ಭಾಗದ ಬಡವ ಹಾಸ್ಪಿಟಲ್ಗೆ ಹೋಗಿ ತೋರ್ಸಕ್ಕಾಗುವುದಿಲ್ಲ. ರೊಕ್ಕಿಲ್ಲದ ಮನ್ಯಾಗ ಅಲ್ಲೇ ಮೆಡಿಕಲ್ಗೆ ಹೋಗುದೈತಿ, ಮೆಡಿಸಿನ್ ತಗೋದೈತಿ, ಅಲ್ಲೇ ಕಪ್ಪು ಕೊಟ್ಟು ಬಿಡೋತಿ. ಎಂಥ ಒಂದು ಪರಿಸ್ಥಿತಿ ಇನ್ನೂ ನಮ್ಮ ಭಾಗದಲ್ಲಿ ಅದಾರ. ಅದಕ್ಕೆ ಅವ್ರಿಗೆ ಅಂಥವ್ರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತೇಳಿ ಇವತ್ತಿನ ಸಹ ಪ್ರಭಾಕರನ ಕೋರೆ ಅವರು ಇದೊಂದು ಆರೋಗ್ಯವಾಗಿ ಇರಲಿಕ್ಕೆ ಕಾರ್ಯಕರ್ತರ ನಮ್ಮ ಪ್ರಭಾಕರನ ಕೋರೆ ಅನ್ನಿಸ್ತೈತೆ ನನಗೆ. ಯಾಕಂದ್ರೆ ಬೆಳಗಾವದಲ್ಲಿ ಇವತ್ತಿನ ದಿವಸ ಕೇಲಿ ಸಂಸ್ಥೆ ಪ್ರಭಾಕರನ ಕೋರೆ ಅವರು ಹುಟ್ಟು ಹಾಕಲಿಲ್ಲ ಅಂದ್ರೆ ಮಾನಿ ನಡೆದಂಥ ಕೊರೋನಾ ಸಮಯದಲ್ಲಿ ನಾವೆಲ್ಲರೂ ಎಳ್ಳು ಹುರಿದಂಗೆ ಹಾಕಿತ್ತು ಈ ಭಾಗದ ಜನರೆಲ್ಲ. ಅಂಥ ಒಂದು ಕೇಲಿ ಸಂಸ್ಥೆ ಐತನ್ನೋದ್ರಿಂದ ನಮ್ಮ ಈ ಭಾಗದ ಜನರಿಗೆ ಅನುಕೂಲ ಆಗೈತಿ. ಅದಕ್ಕೆ ಈ ಬೆಳಗಾವ್ ಕೇಲಿ ಅಷ್ಟೇ ಅಲ್ಲ, ಅನೇಕ ಜಿಲ್ಲೆಗಳಲ್ಲಿ ಕೂಡ ಹಾಗೂ ಹೊರದೇಶಿಗಳಲ್ಲಿ ಕೂಡ ಅನೇಕ ಸಂಸ್ಥೆಗಳನ್ನು ಹುಟ್ಟಾಕುವುದರ ಮುಖಾಂತರ ಒಂದು ವೈದ್ಯಕೀಯ ಆಗಿರ್ಬೋದು ಹಾಗೂ ಕಾಲೇಜ್ ಆಗಿರ್ಬೋದು ಇನ್ನೊಂದು ಮತ್ತೊಂದು ಆಗಿರ್ಬೋದು. ಅದೇ ರೀತಿ ನಂದಿಕುರುಳಿ ಪಂಚಲಿಂಗೇಶ್ವರ ಮಠದ ವೀರಭದ್ರ ಸ್ವಾಮೀಜಿ ಮಾತನಾಡಿ, ಇಂದಿನ ಯುವಕರು ದುಶ್ಚಟಗಳಿಗೆ ಒಳಗಾಗಿ ತಮ್ಮ ಆರೋಗ್ಯವನ್ನು ಕೆಡಿಸಿಕೊಂಡು ಚಿಕ್ಕ ವಯಸ್ಸಿನಲ್ಲಿ ಅನಾರೋಗ್ಯಕ್ಕೆ ಒಳಗಾಗುತ್ತಿರುವುದು ಅತ್ಯಂತ ಕಳವಳಕಾರಿ ವಿಷಯವಾಗಿದೆ. ಆರೋಗ್ಯವೇ ದೇಶದ ಸಂಪತ್ತು ಆಗಿರುವುದರಿಂದ ಎಲ್ಲರೂ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಬೇಕೆಂದರು. ಆರೋಗ್ಯವೇ ಭಾಗ್ಯ, ಆರೋಗ್ಯವೇ ದೇಶದ ಸಂಪತ್ತು, ಆರೋಗ್ಯವೇ ದೇಶದ ಸಂಪತ್ತು. ಈಗ ಎಟ್ಟ ಈಗ 20-30 ವಯಸ್ಸದ ಹುಡುಗರು ಯಾಕೆ ಈಗ ಸಾಯ್ತಾವ ಅಂದ್ರೆ ಕುಡಿದು ಕುಡಿತಾರೆ. ನಿಮ್ಗೆ ಹೇಳೋದಂದ್ರೆ ಮೊಬೈಲ್ ಇರ್ತಾರೆ, ಹೋಗಿ ಡಾಕ್ಟ್ರಿನೇ ಹೊಡಿಸ್ತೀನಿ ಸತ್ತು ಹೋಗ್ಬಿಡ್ತಾರೆ. ಚಲೋ ಇದ್ದವ್ರ ಸುದ್ದಿಗೆ ದಾಡಿ ಬರ್ದಾಗ್ತದೆ ಇದು ನಿಮ್ಗೆ ಹೇಳೋದಂದ್ರೆ. ಅದು ತಂದೆ ತಾಯಿ ಜವಾಬ್ದಾರಿ ಮೊದಲು ನಾವು ಮನೆ ಒಳಗೆ ಒಳ್ಳೆ ಹುಡುಗರಿಗೆ ಸಂಸ್ಕಾರ ಕೊಡಬೇಕು, ಒಳ್ಳೆ ವಿದ್ಯಾಭ್ಯಾಸ ಮಾಡಿಸ್ಬೇಕು, ಒಳ್ಳೆ ಚಲೋ ಶಿಕ್ಷಣ ಕೊಟ್ಟಿದ್ರೆ ಮುಂದೆ ಬರ್ತೇವೆ ನಾವು. ಮುಂದೆ ಬಂದ ಸುದ್ದಿಗೆ ಶಿಕ್ಷಣ ಸಂಸ್ಥಾದಾಗ ಏನಾಗಿದೆ ಅಂತ ಕೇಳಿಲ್ಲ. ಎಲ್ಲ ಖಾದ್ಯ ಪದಾರ್ಥಗಳು ತಯಾರು ಮಾಡಿರ್ತೇವೆ, ಸಂತ ಅವರ ತಯಾರು ಮಾಡ್ಬೇಕು. ನನಗೆ ಅನ್ಸಿದ್ ಮಟ್ಟಿಗೆ ಮಜ್ಜಿಗೆ, ಮೊಸರ, ಹಾಲ, ತುಪ್ಪ, ಕಾಳ, ಕಡಿ ಎಲ್ಲ ದವಸ ಧಾನ್ಯಗಳು ಎಟ್ಟ ಬೆಳೀತವರು ಇಂಥ ಹಾಲು ಊಟ ಮಾಡಿದ್ರೆ ನಮ್ಗೆ ಯಾವ್ದು ಬರಂಗಿಲ್ಲ. ಒಮ್ಮೆ ಊಟ ಮಾಡೋದು ಆರೋಗ್ಯ ಅದಕ್ಕೆ ಆರೋಗ್ಯ ಅದ. ಇವತ್ತು ಯಾರಿಗೆ ಸಮಾಧಾನ ಇಲ್ಲ, ಎಲ್ಲರೂ ಹಂಗೆ ಹೊಟ್ಟಿದ್ದು ನೀರು ಕಟ್ಟಂಗಿಲ್ಲ, ಹೊಟ್ಟೆ ಹಸು ಆಗಂಗಿಲ್ಲ, ಡಾಕ್ಟರ್ ಕಡೆ ಹೊಟ್ಟೆ ಜಾಸ್ತಿ ಇರ್ತದೆ, ಡಾಕ್ಟರ್ ಕಡೆ ಹೋಗ್ಬೇಕಾಗ್ತದೆ. ಮತ್ತು ಅವ್ರು ಗದ್ದಿರ್ತಾರೆ, ಅವ್ರು ಹೊಟ್ಟೆ ಇದು ಮಾಡಿ ಗುಳಿಗೆ ತೊಗೊಳ್ಕೊಡ್ಬೇಕಾಗ್ತದೆ. ಅದಕ್ಕೆ ಆರೋಗ್ಯದ ಬಗ್ಗೆ ಭಾಳ ಎಲ್ಲರೂ ಲಕ್ಷ ಬಿಡ್ರಿ, ಆರೋಗ್ಯದ ಬಗ್ಗೆ ಚಿಂತನೆ ಮಾಡಿರಿ, ಒಳ್ಳೆ ಹುಡುಗರಿಗೆ ಸಂಸ್ಕಾರ ಕೊಡ್ರಿ, ಒಳ್ಳೆ ವಿದ್ಯಾಭ್ಯಾಸ ಮಾಡಿರಿ. ಈಗ ಎರಡನೇ ಕೂತಂಥವ್ರು ಎಲ್ಲರಿಗೂ ಹೇಳ್ತೀವಿ, ನೀವು ತಪ್ಪು ತಿಳ್ಕೊಂಡ್ರಿ. ನಾವು ಈ ಸಮಯದಲ್ಲಿ ಸಿಬಿಕೆಎಸ್ಎಸ್ಕೆ ಉಪಾಧ್ಯಕ್ಷ ತಾತ ಸಾಬ್ ಕಾಟೆ, ನಿರ್ದೇಶಕ ಭರತೇಶ್ ಬನವನೆ, ಸ್ಥಳೀಯ ಆಡಳಿತ ಸಮಿತಿ ಅಧ್ಯಕ್ಷ ಅಪ್ಪ ಸಾಬ್ ಕುಲುಗುಡೆ, ವಿಪಿ ಪಾಟೀಲ್, ಪ್ರಸಾದ್ ರಾಂಪುರೆ, ಡಾಕ್ಟರ್ ಅಲ್ಲಂಪ್ರಭು ಕುರ್ಚಿ, ಸದಾನಂದ ಹಳಿಂಗ್ಳಿ, ಎಂಎನ್ ನಿಶಾಂದಾರ್, ಡಿಎಲ್ ಮಿರ್ಜಿ, ಎಲ್ ಬಿ ಪಾಟೀಲ್, ಸದಾಶಿವ್ ಘೋರ್ಪಡೆ, ಅಣ್ಣಾ ಸಾಹೇಬ್ ಕೆಮ್ಲಾಪುರೆ, ಮಲ್ಲಪ್ಪ ಮೈಶಾಳೆ ಸೇರಿದಂತೆ ಕೆಎಲ್ಇ ಆಸ್ಪತ್ರೆ ತಜ್ಞ ವೈದ್ಯರು, ಸಿಬ್ಬಂದಿ ವರ್ಗದವರು ಮತ್ತು ರಾಯಬಾಗ್ ತಾಲೂಕಿನ ಎಲ್ಲ ಗ್ರಾಮಗಳಿಂದ ಸಾಕಷ್ಟು ಜನರು ಶಿಬಿರದಲ್ಲಿ ಪಾಲ್ಗೊಂಡು ಚಿಕಿತ್ಸೆ ಪಡೆದುಕೊಂಡರು. ಇದೇ ವೇಳೆ ಸ್ಥಳದಲ್ಲಿಯೇ ಆಯುಷ್ಮಾನ್ ಆರೋಗ್ಯ ಕಾರ್ಡ್ಗಳನ್ನು ಮಾಡಿಕೊಡಲಾಯಿತು.
ಪಂಚ್ ನ್ಯೂಸ್ಗಾಗಿ ರಾಯಬಾಗದಿಂದ ಸಂತೋಷ್ ಗಿರಿ.